ಸ್ನೇಹಿತರೆ, ಕರ್ನಾಟಕದಲ್ಲಿ ಏನಾಗ್ತಿದೆ? ಹಿಂದೂ ಮುಸ್ಲಿಂ ಕಿಚ್ಚು ಎಲ್ಲೋ ಒಂದು ಕಡೆ ಸಮಾಜವನ್ನು ಛಿದ್ರಗೊಳಿಸುವ ಭೀತಿ, ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಹಿಂದೆಂದೂ ಕಂಡೆರೆದಂತಹ ಆತಂಕದ ವಿದ್ಯಮಾನ ಕಂಡು ಬರ್ತಿದೆ. ಕರಾವಳಿಯ ಜಾತ್ರೆಗಳ ಕೆಲವು ಕಡೆ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ವ್ಯಾಪಾರದಿಂದ ದೂರ ಇಟ್ಟಿರೋದು, ಹಿಜಾಬು ಮತ್ತಿನ್ಯಾವುದೋ ಸಂಘರ್ಷಗಳೆಲ್ಲ ಸೇರಿಕೊಂಡು ಎರಡೂ ಸಮುದಾಯಗಳು ಒಂದು ರೀತಿಯಲ್ಲಿ ಎರಡೂ ಸಮುದಾಯದ ಮೂಲಭೂತವಾದಿಗಳ ಹಿಡಿತದಲ್ಲಿರುವ ಕೆಲವರು ಮುಖಾಮುಖಿ ನಿಂತು ಹಗೆತನ ಸಾಧಿಸ್ತಿರುವುದು, ಇದು ಯಾವ ಪುರುಷಾರ್ಥಕ್ಕೆ? ಜೊತೆಗೆ ಕ್ರಮ ಕೈಗೊಳ್ಳಬೇಕಾಗಿದ್ದ ಸರ್ಕಾರ ಇದನ್ನ ಏನಾದರೂ ಒಂದು ಪ್ರಯೋಗ ಎನ್ನುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ರೀತಿಯ ರಾಜಕಾರಣ ಪರಂಪರೆಯನ್ನ ಆರಂಭ ಮಾಡಿದೆ ಎನ್ನುವ ಗುಮಾನಿ ಬರುವಷ್ಟು ವಿದ್ಯಮಾನ ನಡೆದಿರೋದು ಒಳ್ಳೆ ವಿದ್ಯಮಾನ ಅಲ್ಲ. ಈ ಕುರಿತು ಇಂದಿನ ಮಾತು ಮಂಥನ. ಸ್ನೇಹಿತರೆ, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಹಾಜಬ್ಬ ನಿರಕ್ಷರ ಕೂಕ್ಷಿ ಹೃದಯವಂತ, ಜೊತೆಗೆ ಕರ್ನಾಟಕದ ಪ್ರೀತಿಯನ್ನ ಪಡೆದು ಬೆಳೆದಂತಹ ಧೀಮಂತ, ಕಿತ್ತಲೆ ಹಣ್ಣನ್ನ ಮಾರಿ ಶಾಲೆಯನ್ನ ಕಟ್ತಾನೆ ಅಂತಹ ನೆಲ ಕರಾವಳಿ ದಕ್ಷಿಣ ಕನ್ನಡ, ಅಂತಹ ನೆಲ. ಆ ಶಾಲೆಯನ್ನ ಕಟ್ಟಿದಾಗ ಅಲ್ಲಿ ಯಾವುದೇ ಸಮುದಾಯದ ಮಕ್ಕಳಿಗೆ ಮಾತ್ರ ಅಂತ ರಿಸ್ಟ್ರಿಕ್ಟ್ ಮಾಡಲಿಲ್ಲ, ಎಲ್ಲ ಸಮುದಾಯದ ಬಡವರಿಗೆ ಒಬ್ಬ ಬಡವ ಕಿತ್ತಲೆ ಹಣ್ಣನ್ನು ಮಾರಿ ಭಿಕ್ಷೆ ಬೇಡಿ ಒಂದು ಶಾಲೆಯನ್ನು ಕಟ್ಟುತ್ತಾ ಅಂತಹ ಪರಂಪರೆ ಇರುವ ನೆಲದಲ್ಲಿ ಏನಿದು ವಿವಾದ? ಮುಸ್ಲಿಂ ವ್ಯಾಪಾರಿಗಳನ್ನ ಜಾತ್ರೆಗಳಿಂದ ದೂರ ಇಡೋದು ಅವ್ರನ್ನ, ಇದು ಅಸ್ಪೃಶ್ಯತೆ ಎಷ್ಟೇ ಕಠಿಣವಾದಂತಹ ಕೆಟ್ಟದಾದಂತಹ ನಡವಳಿಕೆ, ಇದನ್ನು ಹೇಳಬೇಕಂತ ಬರುತ್ತೆ. ಕರಾವಳಿ ಕೆಟ್ಟೋಗ್ತಿದೆ. ಮನಸ್ಸುಗಳು ವಿಷಬೀಜ ಬಿತ್ತಿ ಕ್ಷುದ್ರ ಆಗ್ತಿವೆ. ಮನಸ್ಸುಗಳ ನಡುವೆ ತಿಕ್ಕಾಟ ಧರ್ಮದ್ವೇಷದ ಹೊಗೆ ಆಡ್ತಿದೆ. ಅದು ಕಿಚ್ಚಾಗಿ, ಅದು ಧಗೆಯಾಗಿ, ಜ್ವಾಲೆಯಾಗಿ ಆರಿಸೋದಕ್ಕಿಂತ ಮೊದಲು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಪೊಲೀಸ್ ಮಧ್ಯಪ್ರವೇಶ ಮಾಡಬೇಕು, ಪರಿಸ್ಥಿತಿ ತಿಳಿಗೊಳಿಸ್ಕೋಬೇಕು. ಅಂತಹ ಲಕ್ಷಣ ಕೂಡ ಕಾಂಡಲೇ ಇರೋದಿದೆಯಲ್ಲ, ಅದು ಇನ್ನಷ್ಟು ಅಪಾಯಕಾರಿ. ವ್ಯಾಪಾರಿಗಳು ವ್ಯಾಪಾರ ಮಾಡದಲೇ ಇರೋ ಥರ ನಿರ್ಬಂಧ ಮಾಡೋದಕ್ಕೆ ಕಾರಣ ಏನು? ಮುಸ್ಲಿಮರು ಕೂಡ ಈ ನೆಲದ ಮಕ್ಕಳೇ. ತಪ್ಪುಗಳು ಮಾಡಿದರೆ, ಮೂಲಭೂತವಾದಿಗಳಿಂದ ಪ್ರಚೋದಿತರಾಗಿದ್ದರೆ, ಆ ಗುಂಪುಗಳಿಂದ ಸಮುದಾಯವನ್ನು ಒಡೆಯುವ ಗುಂಪುಗಳಿಂದ ಪ್ರೇರೇಪಣೆಗೊಂಡಿದ್ರೆ ಅದಕ್ಕೆ ಕಾನೂನಿದೆ. ಮತ್ತು ಜಾತ್ರೆಗಳಿಂದ ಜಾತ್ರೆ ಧರ್ಮದ ಸಂಕೇತ ಅಲ್ಲ. ಜಾತ್ರೆಗಳು ಧರ್ಮದ ಸಂಕೇತ ಅಲ್ಲ. ಜಾತ್ರೆಗಳು ಧರ್ಮಕ್ಕಿಂತ ಹೆಚ್ಚಾಗಿ ಸಂಸ್ಕೃತಿಯ ಸಂಕೇತ, ಭಾವೈಕ್ಯತೆಯ ಸಂಕೇತ. ಎಲ್ಲ ಸಮುದಾಯದ ಜನ ಸೇರ್ತಾರೆ, ಅಲ್ಲಿ ಭಕ್ತಿ ವಿಜೃಂಭಿಸುತ್ತೆ, ಅಲ್ಲಿ ಪ್ರೀತಿ ವಿಜೃಂಭಿಸುತ್ತೆ, ಅಲ್ಲಿ ವ್ಯಾಪಾರ ಭಾವೈಕ್ಯತೆ ಎಲ್ಲವೂ ಕೂಡ ಇರುತ್ತೆ. ಇಂತಹ ಜಾತ್ರೆಗಳಲ್ಲಿ ಒಂದು ಸಮುದಾಯವನ್ನು ದೂರ ಇಡೋದಿದೆಯಲ್ಲ, ಅದು ಯಾರ್ದಾದರೂ ಹೊಟ್ಟೆ ಮೇಲೆ ಹೊಡೆದು ಧರ್ಮವನ್ನು ರಕ್ಷಣೆ ಮಾಡುವಂಥ ಯಾವ ಧರ್ಮನೂ ಹೇಳಲ್ಲ. ಯಾರ್ದಾರ ಬದುಕುಗಳಿಗೆ ಕೊಳ್ಳಿ ಇಟ್ಟು ಧರ್ಮವನ್ನು ರಕ್ಷಣೆ ಮಾಡುವಂಥ ಯಾವ ಧರ್ಮನೂ ಹೇಳಲ್ಲ. ಹಾಗೆ ಹೇಳುವ ಧರ್ಮ ಯಾವುದೂ ಅಲ್ಲ. ಗಂಗೊಳ್ಳಿಯಲ್ಲಿ ಈ ಮೊದಲು ಮುಸಲ್ಮಾನರು ಹಿಂದೂಗಳಿಗೆ ಮೀನು ವ್ಯಾಪಾರದಿಂದ ನಿರ್ಬಂಧ ಮಾಡಿದ್ರು, ಬಹಿಷ್ಕಾರ ಹಾಕಿದ್ರು ಅಂತ ವರದಿಗಳಿವೆ. ಹಾಗೇನಾದರೂ ಅವ್ರು ಮಾಡಿದ್ರು ಅದು ಖಂಡನ. ಮುಸ್ಲಿಮರನ್ನು ದಿಕ್ಕು ತಪ್ಪಿಸುತ್ತಿರುವ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಕೆಲವು ಸಂಘಟನೆಗಳು ಮಾಡ್ತಿರುವ ಕುಕೃತ್ಯ ಕೂಡ ಖಂಡನ. ಅದಕ್ಕೆ ಪ್ರತೀಕಾರವಾಗಿ ವಿಶ್ವ ಹಿಂದೂ ಪರಿಷತ್ತು, ಭಜರಂಗ ದಳದಂತಹ ಕೆಲವು ಸಂಘಟನೆಗಳು ಇಡೀ ಹಿಂದೂ ಸಮುದಾಯವನ್ನು ಮುಸಲ್ಮಾನರ ವಿರುದ್ಧ ಎತ್ತು ಕಟ್ಟಿ ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ. ಜಾತ್ರೆ ಹಬ್ಬದಂತಹ ಸಣ್ಣ ಕ್ಷಣವನ್ನು ಕೂಡ ಬಳಕೆ ಮಾಡಿಕೊಂಡು ತಲೆಯಲ್ಲಿ ವಿಷಬೀಜ ಬಿತ್ತಿ ಸಮಾಜವನ್ನು ಪ್ಯಾರಲಲ್ ಆಗಿ ಸ್ಪ್ರೆಕ್ಟ್ ಸಮಾನಾಂತರವಾಗಿ ಸಮಾಜವನ್ನು ಒಡೆಯೋ ಕೆಲಸ ಮಾಡ್ತೀವಲ್ಲ, ಅದು ಖಂಡನ. ಜಾತ್ರೆಗಳಲ್ಲಿ ವ್ಯಾಪಾರಕ್ಕೆ ಜಾಗ ಕೊಡಲ್ಲ. ಶಿವಮೊಗ್ಗದಲ್ಲಿ ಕೇಸರಿ ರುಮಾಲ್ನಿಂದ ಆರಂಭವಾದ ಘಟನೆ, ಹರ್ಷನ ಕೊಲೆಯಲ್ಲಿ ಭೀಕರ ತಿರುವನ್ನು ಪಡ್ಕೊಂಡಿದ್ದು, ಈಗ ಅಲ್ಲಿಯ ಜನಪ್ರಿಯ ಮಾರಿಕಾಂಬ ಜಾತ್ರೆಯಲ್ಲಿ ಮುಸಲ್ಮಾನರನ್ನು ದೂರ ಇಡುವಂತಹ ಕೆಲಸ. ಇದು ಪ್ರಯೋಜನ. ಮುಂದುವರೆದು ಕಾಪು ಮಾರಿಯಮ್ಮ ಗುಡಿ. ಕಾಪುಯಲ್ಲಿ ಮಾರಿಯಮ್ಮ ಅಂದ್ರೆ ಎಲ್ಲೋ ಓದ್ದೆ ನಾನು, ನಮ್ಮ ಸ್ನೇಹಿತರೊಬ್ರು ಬರೆದಿರೋದನ್ನು ಓದ್ದೆ. ಮಾರಿಯಮ್ಮ ಕಾಯೋ ದೇವರು, ಅಲ್ಲಿ ಆ ದೇವರಿಗೆ ಗುಡಿಯೇ ಇರಲಿಲ್ಲ. ಅಲ್ಲಿ ಆ ಸೈನಿಕನೊಬ್ಬ ಕೋಟೆಯನ್ನು ಕಾಯ್ತಿರ್ಬೇಕಾದ್ರೆ ಕೊಳದಲ್ಲಿ ಒಂದು ಜನಪದ ನಂಬಿಕೆ ಇದು.
ಕೋಟೆಯಲ್ಲಿ ಒಂದು ಏನೋ ಧ್ವನಿ ಕೇಳುತ್ತೆ, ಹೆಣ್ಣಿನ ಧ್ವನಿ ಕೇಳುತ್ತೆ. ಸೈನಿಕ ಅಲ್ಲಿ ಹೋಗಿ ನೋಡ್ತಾನೆ, ಮುಸ್ಲಿಂ ಸೈನಿಕ ಅಂತ, ನನಗೆ ಇಲ್ಲಿ ಒಂದು ನೆಲೆಯನ್ನು ಕಲ್ಪಿಸಿ ಅಂತ ಧ್ವನಿ ಕೇಳುತ್ತೆ. ಇದರಿಂದ ವಿಚಲಿತನಾದ ಆತ, ನಾನು ಮುಸ್ಲಿಮು ಅಂತಾನೆ, ಇಲ್ಲ ಊರ್ ಜನರಿಂದ ಸೇರಿಸ್ಬಿಟ್ಟು ನಿನ್ನ ಅದನ್ನು ಮಾಡು ಅಂತ ಹೇಳಿದಾಗ, ಅದು ದೇವಿಯ ಆಜ್ಞೆ ಎನ್ನುವಂತೆ ಪುನೀತನಾದ ಆ ಮುಸ್ಲಿಮು ಊರಿನ ಎಲ್ಲ ಸಮುದಾಯವನ್ನು ಒಗ್ಗೂಡಿಸಿ ಆ ಗುಡಿಯನ್ನು ಕಟ್ತಾನೆ, ಕಾಪುವಿನ ಗುಡಿಯನ್ನು ಕಟ್ತಾರೆ. ಅದು ಆ ಗುಡಿಯ ಭಕ್ತಿ ಭಾವನೆಗಿಂತ ಹೆಚ್ಚಾಗಿ ಭಾವೈಕ್ಯತೆ, ಏಕತೆ, ವೈವಿಧ್ಯತೆಯಲ್ಲಿ ಏಕತೆಯ ಸಂಕೇತವಾದ ಗುಡಿಯಲ್ಲಿ ಮುಸ್ಲಿಮ ಸೈನಿಕನೊಬ್ಬನ ಪ್ರಯತ್ನದಿಂದ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ಕಟ್ಟಲ್ಪಟ್ಟ ಗುಡಿಯಲ್ಲಿ ಇವತ್ತು ಮುಸ್ಲಿಮರನ್ನೇ ಹೊರಗಿಟ್ಟಿದ್ದಾರೆ. ಇದ್ಯಾವ ಸಂಕೇತ? ಯಾರೋ ಕೆಲವರು ಮಾಡಿದ ತಪ್ಪಿಗೆ ಸಮುದಾಯಗಳನ್ನು ಹೊಣೆ ಮಾಡಿ ನೋಡಿ. ಜಾತ್ರೆ ಅಂದರೆ ಎಷ್ಟು ವೈವಿಧ್ಯತೆ ಇರುತ್ತೆ, ಎಷ್ಟು ಎಲ್ಲೆಲ್ಲೂ ಕೇಸರಿ ಧ್ವಜಗಳು, ಎಲ್ಲೆಲ್ಲಿ ಸೀಮಿತವಾದಂತಹ ಒಂದು ಸಮುದಾಯಕ್ಕೆ ಒಂದು ತತ್ವವನ್ನು ಸಾರುವಂತಹ ವಾತಾವರಣ ನಮ್ಮ ಜಾತ್ರೆಗಳಿಗೆ ಬೇಕಿತ್ತ? ಇದು ಇದು ಖಂಡಿತ ಆರೋಗ್ಯವಂತ ಸಮಾಜದ ಲಕ್ಷಣ ಅಲ್ಲ, ಆರೋಗ್ಯವಂತ ಸಮಾಜದ ಲಕ್ಷಣ ಅಲ್ಲ. ಮಧ್ಯ ಪ್ರವೇಶಿಸಬೇಕಾದಂತಹ ಜನ, ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ಪೊಲೀಸರು ತಡ ಮಾಡ್ತಿದ್ದಾರೆ, ಇದು ಆತಂಕದ ಸಂಗತಿ. ಸರ್ಕಾರ ಮೌನ ವಹಿಸ್ತಿದೆ, ಇದು ಆತಂಕದ ಸಂಗತಿ. ನಮ್ಮ ಧರ್ಮನ ಪೂಜಿಸಿ ಬೇರೆಯವ್ರ ಧರ್ಮ ಗೌರವಿಸುವ ಒಂದು ಲೋಕದಲ್ಲಿ ನಾವು ನಡೀತಾ ಇದ್ದೆ. ಯಾಕೆಂತ ಹೇಳಿದರೆ, ಇವತ್ತು ನಾವು ಬೀದಿ ಬದಿಯವರು ಜಾತ್ರೆ ವ್ಯಾಪಾರದವರು ಆಲ್ಮೋಸ್ಟು ಕರೋನದಿಂದ ತುಂಬ ಹದಗೆಟ್ಟು ಹೋಗಿದ್ದೇವೆ ಕರೋನದಿಂದಾಗಿ. ಈಗ ಅದೇ ನಾವು ಈಗ ಈ ಪರಿಸ್ಥಿತಿ, ನಾವು ವೇಟ್ ಮಾಡೋದು 5 ತಿಂಗಳು ವ್ಯಾಪಾರ ಮಾಡಲಿಕ್ಕೆ. ಇದು 5 ತಿಂಗಳಲ್ಲಿ ನಮಗೆ ಈ ರೀತಿ ಆದರೆ ಪುನಃ ನಾವು ಸಾಲ ಮಾಡಿ ಈ ರೀತಿ ವ್ಯಾಪಾರ ಮಾಡುವಷ್ಟು ಮಾಡಿ ವಸ್ತುಗಳ ಹಾಕ್ಕೊಂಡು ಈಗ ನಾವು ತುಂಬ ಸಂಕಷ್ಟಕ್ಕೆ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳಾದರೂ, ತಾಲೂಕು ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ಸಮುದಾಯಗಳನ್ನು ಸಭೆಗಳನ್ನ ಏರ್ಪಡಿಸಿ, ಕೋಮು ಸೌಹಾರ್ದತೆ ಸಭೆಗಳನ್ನ ಏರ್ಪಡಿಸಿ ಅದನ್ನ ಬಗೆಹರಿಸಬೇಕು. ಮತ್ತು ಇದು ಸಮಾಜದ ಬೇರುಗಳಿಗೆ ಹಬ್ದಲೇ ಇರೋ ಥರ ನೋಡ್ಕೋಬೇಕು. ಇದರಿಂದ ಒಂದು ಒಂದು ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ಆಗುತ್ತೆ, ಹಕ್ಕುಗಳ ದಮನ ಆಗುತ್ತೆ. ಸಮುದಾಯಗಳು ಪರಸ್ಪರ ಕತ್ತಿ ಮಸ್ಯಕ್ಕೆ ಶುರು ಮಾಡಿದರೆ ಅದು ಅನಾಹುತ ಏನು? ಗುಜರಾತ್ ದೊಂಬಿ, ಗುಜರಾತ್ ಹತ್ಯಾಕಾಂಡಕ್ಕಿಂತ ಮೊದಲು ಶುರುವಾದದ್ದು ಅಲ್ಲಿ ಇಂತಹ ಬಹಿಷ್ಕಾರ. ಇಂಥ ಘಟನೆಗಳು ದೊಡ್ಡ ಸ್ವರೂಪ ಪಡೆದು ಇಡೀ ಗುಜರಾತ್ ಹೊತ್ತುರಿಯಿತು. ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ, ಇದು ಬೇಕಿತ್ತ? ಇದು ಚಿಕ್ಕಮಗಳೂರು ಯಾವುದೋ ಒಂದು ಜಾತ್ರೆಗೂ ಕೂಡ ಹಬ್ಬಿದಂತಹ ವರದಿಗಳು ಬರುತ್ತೆ, ವರದಿಗಳು ಬಂದಿವೆ. ಇದು ಮುಂದುವರೆದ್ರೆ ಇನ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇದು ಬೇಕಿತ್ತ? ಬೇಡ. ಇದು ಸರ್ಕಾರ ತಕ್ಷಣ ಕೋಮು ಸೌಹಾರ್ದತಾ ಸಭೆಗಳನ್ನ ಕರಿಬೇಕು. ಸರ್ಕಾರ ತಕ್ಷಣ ಅಲ್ಲಿಯ ಸ್ಥಳೀಯ ಜಿಲ್ಲಾಧಿಕಾರಿಗಳು ಎಲ್ಲ ಸಮುದಾಯಗಳ ಸಭೆಯನ್ನು ಕರಿಬೇಕು. ಇಲ್ಲಿ ಜಾತಿ ಧರ್ಮಗಳ ಸಾಮರಸ್ಯವನ್ನು ಉಂಟು ಮಾಡಬೇಕು. ಎಲ್ಲ ಸಮುದಾಯದ ನಾಯಕರನ್ನು ಕುರಿಸಿ ಈ ವಿವಾದವನ್ನು ಬಗೆಹರಿಸಬೇಕು. ಮುಸ್ಲಿಂ ಸಮುದಾಯಕ್ಕಿಂತ ದಿಕ್ಕು ತಪ್ಪಿಸುತ್ತಿರುವ ಮತಾಂಧರು ಅಥವಾ ಮತಾಂಧ ಶಕ್ತಿಗಳಿದ್ದರೆ ಅವ್ರನ್ನ ಗುರುತಿಸಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸುವಂತಹ ಕೆಲಸ ಆಗಬೇಕು. ಹಿಂದೂ ಸಮುದಾಯದಿಂದ ದಿಕ್ಕು ತಪ್ಪಿಸುವಂತಹ ಶಕ್ತಿಗಳಿದ್ದರೆ ಅವ್ರನ್ನೂ ಗುರುತಿಸಬೇಕು, ಅವ್ರನ್ನೂ ಕೂಡ ಅವ್ರ ವಿರುದ್ಧನೂ ಕ್ರಮ ಕೈಗೊಳ್ಳಬೇಕು. ಯಾವುದೋ ಕೆಲವು ಸೀಮಿತ ಸಂಘಟನೆಗಳ ವಿಕೃತ ನಂಬಿಕೆಗಳಿಗೆ, ವಿಕೃತ ಸಿದ್ಧಾಂತಗಳಿಗೆ ಇಡೀ ಸಮುದಾಯಗಳು ಪರಸ್ಪರ ಮುಖಾಮುಖಿಯಾಗಿ ದ್ವೇಷ ಕಾಡುವಂತಹ ವಾತಾವರಣ ಕರ್ನಾಟಕದಲ್ಲಿ ಆಗಬಾರದು. ಇದು ಸರಿಯಲ್ಲ. ಕರ್ನಾಟಕದ ವರ್ಚಸ್ಸಿಗೆ ಧಕ್ಕೆ ತರುವಷ್ಟು, ಕರ್ನಾಟಕದ ನಂಬಿಕೆಗೆ ತರುವಷ್ಟು, ಕರ್ನಾಟಕದ ಹೆಸರಿಗೆ ಧಕ್ಕೆ ತರುವಷ್ಟು ನಮ್ಮ ಸೌಹಾರ್ದತೆಯ ಬೇರುಗಳು ಅಷ್ಟೊಂದು ದುರ್ಬಲವಾಗಿದ್ದೀವಿ ಅನ್ನೋ ಮುಖ್ಯ ಪ್ರಶ್ನೆ ಇವತ್ತು ಎದುರಾಗಿದೆ. ಇವತ್ತು ಕ್ರಮ ಕೈಗೊಳ್ಳಬೇಕಾದಂತಹ ಕೆಲವು ವ್ಯಕ್ತಿಗಳು ಜಾಣ ಮೌನ ವಹಿಸಿರುವುದು ಅಥವಾ ಕಾದು ನೋಡುವ ರೀತಿಗೆ ಶರಣಾಗಿರುವುದು ಅಥವಾ ಎಲ್ಲೋ ಒಂದು ಕಡೆ ಇದು ಸ್ಪ್ರೆಡ್ ಆಗಲಿ ಅಂತ ಹೇಳಿಬಿಟ್ಟು ಬಿಟ್ಟಿದಾರ ಅಂತ ಅಮ್ಮನ ಕೂಡ ಬರ್ತಿದೆ. ಹಿಜಾಬು ಹೈಕೋರ್ಟ್ ಆದೇಶವನ್ನು ಪ್ರತಿಭಟಿಸಿ ಮಾಡ್ಬೋದಂತ ಬಂದ್ ಇದೆಯಲ್ಲ, ಆ ಬಂದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯ ನಡುವೆನೂ ಕೂಡ ಅದು ಇಷ್ಟೊಂದು ದ್ವೇಷಕ್ಕೆ ಕಾರಣ ಆಯ್ತಾ? ಇದು ಇದು ಎಷ್ಟು ಮಟ್ಟಿಗೆ ಸರಿ? ಇದು ಈಗ ಹೈಕೋರ್ಟಿನ ತೀರ್ಪನ್ನ ಪ್ರಶ್ನೆ ಮಾಡಿ, ನೇರವಾಗಿ ನ್ಯಾಯಾಲಯದ ತೀರ್ಪನ್ನ ಪ್ರಶ್ನೆ ಮಾಡಿ ಬಂದಿಗೆ ಕರೆ ಕೊಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಅದು ನನ್ನ ಪ್ರಶ್ನೆ ಕೂಡ ಆಗಿದೆ. ಅದು ನಾನು ಸಮರ್ಥನೆಗೆ ಹೋಗೋದಿಲ್ಲ. ಆದರೆ ಆದರೆ ಹಿಜಾಬಿಗೆ ಅವರು ಯಾರೋ ಕೆಲವು ಗುಂಪುಗಳು ಪ್ರತಿಭಟನೆ ಮಾಡಿದ್ರು ಅಂತ, ಅದಕ್ಕೆ ಸಂಬಂಧಪಡದಲ್ಲೇ ಇರುವಂತಹ ದೊಡ್ಡ ಸಮುದಾಯವಿದೆ, ಆ ಸಮುದಾಯವನ್ನ ಹೀಗೆ ಸಾಮಾಜಿಕ ಬಹಿಷ್ಕಾರದ ಶಿಕ್ಷೆಗೆ ಗುರಿಪಡಿಸೋದಿದೆಯಲ್ಲ, ಅಧಿಕಾರವನ್ನು ಯಾರೂ ಕೊಟ್ಟಿಲ್ಲ. ಅದು ಮಾಡಬಾರ್ದು, ತಪ್ಪದು. ಎಲ್ಲರೂ ಕೂಡ ಸಹೋದರ ಅರ್ಥ ಮಾಡ್ಕೊಳ್ಬೇಕು. ನಾನು ಮಾತಾಡುವಾಗ ಯಾವುದೇ ಜಾತಿ ಯಾವುದೇ ಧರ್ಮ ಅಂತ ನಾವು ಎಲ್ಲಿ ಕೂಡ ಪ್ರಸ್ತಾವನೆ ಮಾಡಲಿಲ್ಲ.
ಸೋಮಶೇಖರ್ ಕೂತ್ಕೊಳ್ರಿ ಸೋಮಶೇಖರ್. ನಮಗೆ ಸಾಮರಸ್ಯ ಸಮಾಜ ಸೌಹಾರ್ದ ಸಮಾಜ ಇವತ್ತು ಅಗತ್ಯ. 95% ಒಳ್ಳೆಯವರೆಲ್ಲ ಇರುವ 95% ಎಲ್ಲ ಜನರು ಕೂಡ, ಕೆಲವು 5% ಜನ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರು ಯಾರು ತನ್ನ ಹೊಟ್ಟೆ ಪಾಡಿಗೆ ದುಡಿದು ಸ್ವಾಭಿಮಾನದ ಬದುಕುವಂಥ ಕೆಲಸ ಇವತ್ತು ಮಾಡ್ತಾರೆ. ಯಾಕೆ ಸಭಾಧ್ಯಕ್ಷರೇ, ಬೀದಿ ಬದಿ ವ್ಯಾಪಾರ ಮಾಡುವವರು ನಾವು ಗೌರವ ಯಾಕೆ ಕೊಡಬೇಕಂತ ಹೇಳಿದರೆ, ಅವ್ರು ಇನ್ನಿತರ ಕದಿಯುವಂಥದ್ದು, ದರಳು ಮಾಡುವಂಥದ್ದು, ಮೋಸ ಮಾಡುವಂಥದ್ದು, ಡೋಂಗಿ ಮಾಡುವಂಥದ್ದು ಅದು ಮಾಡದೆ ಶ್ರಮಪಟ್ಟು ಇವತ್ತು ದುಡಿಯುವ ವರ್ಗ ಇವತ್ತು ಆಗಿದೆ. ಅದಕ್ಕಾಗಿ ನಾವು ಗೌರವ ಕೊಡುವಂಥ ಕೆಲಸ. ಯಾಕೆ ಅಂತಂದ್ರೆ ಇದು ಕೇವಲ ಸ್ಥಳೀಯ ಸಮಸ್ಯೆ ಅಲ್ಲ. ಪ್ರತಿಭಟನೆ ಮಾಡೋರು ಅಥವಾ ಬೇರೆ ಯಾರೇ ಆಗಿರಲಿ, ಇದರಲ್ಲಿ ಇನ್ವಾಲ್ವ್ ಆಗಿರೋದು, ಇದು ಕೇವಲ ಸ್ಥಳೀಯ ಸಮಸ್ಯೆ ಅಲ್ಲ. ಸಾಮಾಜಿಕ ಜಾಲತಾಣಗಳು ಶರವೇಗದಲ್ಲಿ ಜಗತ್ತನ್ನು ವ್ಯಾಪಿಸುತ್ತೆ, ಬೇರೆ ಬೇರೆ ಭಾಷೆಗಳಲ್ಲಿ ವ್ಯಾಪಿಸುತ್ತೆ, ಬೇರೆ ಬೇರೆ ದೇಶಗಳ ಪ್ರಮುಖರಿಗೆ ತಲುಪುತ್ತೆ, ಅಭಿಪ್ರಾಯಗಳು ತಲುಪುತ್ತೆ. ಇಲ್ಲಿ ಯಾವುದೇ ನಿರ್ಬಂಧ ಇಲ್ಲ. ಒಂದು ವೇಳೆ ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸಿಗೆ ಧಕ್ಕೆ ತರುವಂತಹ ಈ ವಿದ್ಯಮಾನಗಳು ಧಕ್ಕೆ ತಂದರೆ ನೋವು ಯಾರಿಗೆ, ಅವಮಾನ ಯಾರಿಗೆ, ಅದರ ಪ್ರತಿಕೂಲ ಪರಿಣಾಮಗಳ ಬಿಸಿ ಯಾರಿಗೆ? ಜಗತ್ತಿನಾದ್ಯಂತ ಮುಸ್ಲಿಂ ಸಮುದಾಯವಿದೆ, ಜಗತ್ತಿನಾದ್ಯಂತ ವಿವಿಧ ದೇಶಗಳಲ್ಲಿ ಹಿಂದೂ ಸಮುದಾಯದ ಜನ ಕೆಲಸಕ್ಕಂತ ಹೋಗಿದ್ದಾರೆ, ಕುಟುಂಬಗಳು ಸೆಟ್ಲ್ ಆಗಿವೆ, ಇಲ್ಲಿರುವ ಕುಟುಂಬಗಳು ಅವ್ರ ಮೇಲೆ ಡಿಪೆಂಡ್ ಆಗಿವೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಇಲ್ಲಿ ಕೋಮು ಸಂಘರ್ಷವನ್ನು, ಸಮುದಾಯಗಳನ್ನು ಬಹಿಷ್ಕರಿಸುವಂತಹ ಕೃತ್ಯಗಳನ್ನ, ವ್ಯಾಪಾರಗಳನ್ನ ಬಹಿಷ್ಕರಿಸುವಂತಹ ಕೃತ್ಯಗಳನ್ನ, ಯುವ ಸಮುದಾಯದ ತಲೆಗೆ ವಿಷಬೀಜ ಬಿತ್ತುವಂತಹ ಕೃತ್ಯಗಳನ್ನ ನಡೆಸಿದರೆ ಅದು ನ್ಯಾಯವ? ಇದು ಇಲ್ಲಿಯ ಮುಖ್ಯ ಪ್ರಶ್ನೆ. ಈ ಮುಖ್ಯ ಪ್ರಶ್ನೆಗಳನ್ನು ಎತ್ತುತ್ತಾ ಅಲ್ಲಿ ಮುಸ್ಲಿಂ ಸೈನಿಕನೊಬ್ಬನ ಕಾರಣಕ್ಕೆ ಕಟ್ಟಲ್ಪಟ್ಟ ಗುಡಿಯಲ್ಲಿ ಮುಸ್ಲಿಂ ಅಂದರೆ ಬಹಿಷ್ಕಾರಕ್ಕೆ ಒಳಗಾಗುವಂತಹ ಸನ್ನಿವೇಶ ಬಂದದ್ದು, ಎಂಥ ವಿಪರ್ಯಾಸ ಅನ್ನೋ ಮಾತನ್ನು ಹೇಳ್ತಾ ಇದು ತಕ್ಷಣವೇ ರಾಜ್ಯಾದ್ಯಂತ ಕೋಮು ಸೌಹಾರ್ದ ಸಭೆಗಳನ್ನ ನಮ್ಮ ಜನಪ್ರತಿನಿಧಿಗಳು ನಡೆಸಿ ವಿವಾದವನ್ನು ಆರಂಭದಲ್ಲೇ ಅಲ್ಲೇ ಹೊಸಕಿ ಹಾಕಿ ಸೌಹಾರ್ದ ವಾತಾವರಣವನ್ನು ಮೂಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇಲ್ಲಿ ಸಮುದಾಯಗಳು, ಮುಸ್ಲಿಂ ಸಮುದಾಯ ಇರ್ಬೋದು, ಹಿಂದೂ ಸಮುದಾಯ ಇರ್ಬೋದು, ಮೂಲಭೂತವಾದಿ ಸಂಘಟನೆಗಳ ಪ್ರಚೋದನೆಗೆ ಒಳಗಾಗಬೇಡಿ. ನಿಮ್ಮದೇ ಆದ ಯೋಚನಾ ಶಕ್ತಿ ಇರಲಿ, ನ್ಯಾಯಾಂಗದ ವಿರುದ್ಧ ಪ್ರತಿಭಟನೆ ನಡೆಸೋದಾಗಲಿ ಅಥವಾ ಇನ್ನು ಯಾವುದೋ ರೀತಿಯ ಸಂಘಟನೆಗಳ ಪ್ರಚೋದನೆಗೆ ಗುರಿಯಾಗಿ ಹಠವನ್ನು ಹಿಡ್ಕೊಂಡು ಕೂರುವಂಥದ್ದಾಗಲಿ ಯಾವುದೋ ಸಮುದಾಯದ ಏಳಿಗೆಯ ದೃಷ್ಟಿಯಿಂದ ಒಳ್ಳೆಯದಲ್ಲ ಅನ್ನುವ ಕಿವಿ ಮಾತನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಇದು ಆಶ್ಚರ್ಯ ಆಗುತ್ತೆ. ಹಿಜಾಬ್ ಅದರ ಹಿಂದೆ ಶಿವಮೊಗ್ಗ ವಿದ್ಯಮಾನ, ಅದರ ಹಿಂದೆ ಭಗವದ್ಗೀತೆ. ಈ ಕರ್ನಾಟಕವನ್ನು ಏನಾದರೂ ಇಲ್ಲಿ ಪ್ರಯೋಗಶಾಲೆಯನ್ನಾಗಿ ಮಾಡಿ ಆ ಒಂದು ರೀತಿಯಲ್ಲಿ ಒಂದು ಅಲೆಯನ್ನು ಎಬ್ಬಿಸುವ ಯತ್ನ ಏನಾದರೂ ನಡೆದಿದೆಯಾ ಅನ್ನೋ ಮುಖ್ಯ ಪ್ರಶ್ನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.